ನಮಸ್ಕಾರ ಕರ್ನಾಟಕ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ತಮಗೆ ಗೊತ್ತಿದೆ ತಮ್ಮೆಲ್ಲರ ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ವೈದ್ಯಕೀಯ ಶಿಕ್ಷಣ ಸಚಿವನನ್ನಾಗಿ ನೇಮಕ ಮಾಡಿ ಅದಾದ ಮೇಲೆ ಕೋವಿಡ್ ಬಂದಂಥ ಪ್ರಸಂಗದಲ್ಲಿ ಇದರ ಒಟ್ಟಾರೆಯಾಗಿ ಉಸ್ತುವಾರಿಯನ್ನು ರಾಜ್ಯದಲ್ಲಿ ನೋಡ್ಕೊಳ್ಳಿಕ್ಕೆ ನನಗೆ ಒಂದು ಅವಕಾಶವನ್ನು ಕೊಟ್ಟ ಮೇಲೆ ಕಳೆದ ನಾಲ್ಕು ತಿಂಗಳಿಂದ ಕೂಡ ಹಗಲಿರಲು ಕೂಡ ನಾನು ನನ್ನ ಶಕ್ತಿಯನ್ನು ಯುಕ್ತಿಯನ್ನು ಮೀರಿ ಇವತ್ತು ಪ್ರಾಮಾಣಿಕ ಪ್ರಯತ್ನವನ್ನು ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಈ ಕೋವಿದ್ದನ್ನು ನಿಗ್ರಹ ಮಾಡುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೇನೆ ಇದಕ್ಕೆ ನನಗೆ ಭಾಳ ಸಹಕಾರಿಯಾಗಿ ನನ್ನ ಸಚಿವ ಸ್ನೇಹಿತರುಗಳು ಸಹೋದರರು ಅದೇ ರೀತಿ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಶ್ರೇಣಿಯ ಅಧಿಕಾರಿಗಳು ಮತ್ತು ಭಾಳ ಮುಖ್ಯವಾಗಿ ನನ್ನ ವೈದ್ಯ ಸಮೂಹದ ಸಹೋದರರು ಸಹೋದರಿಯರು ಆರೋಗ್ಯ ಕ್ಷೇತ್ರದ ಎಲ್ಲ ಅಧಿಕಾರಿ ಮಿತ್ರರು ಸಿಬ್ಬಂದಿ ಮಿತ್ರರು ಇವರೆಲ್ಲರ ಹೊಣೆಗಾರಿಕೆ ಇವರೆಲ್ಲರ ಸಾಮೂಹಿಕ ಪ್ರಯತ್ನದಿಂದ ಕರ್ನಾಟಕದಲ್ಲಿ ಸ್ವಲ್ಪ ಭಿನ್ನವಾಗಿ ಇಡೀ ದೇಶದಲ್ಲಿ ಹೋಲಿಕೆ ಮಾಡಿದಾಗ ಸ್ವಲ್ಪ ನಿಯಂತ್ರಣದಲ್ಲಿ ತಂದಿದ್ದೀವಿ ಆದರೆ ಇವತ್ತು ತಮಗೆ ಗೊತ್ತಿದೆ ನಿನ್ನೆ ಇವತ್ತು ಬಹುಶಃ ನಾನು ಕಳೆದ ನಾಲ್ಕು ತಿಂಗಳಿಂದ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾಯಿದ್ದೇನೆ ಎಲ್ಲರ ಜೊತೆ ಇವತ್ತು ನಾನು ಭೇಟಿಯನ್ನು ಮಾಡ್ತಾಯಿದ್ದೇನೆ ಹಾಗಾಗಿ ಬಹುಶಃ ನನ್ನ ಎಂಬತ್ತೆರಡು ವರ್ಷದ ನಮ್ಮ ತಂದೆಯವರು ನನ್ನ ಪತ್ನಿ ನನ್ನ ಹತ್ತು ವರ್ಷದ ಮಗಳಿಗೆ ಇವತ್ತು ಸೋಂಕು ದೃಢ ಆಗಿದೆ ಹಾಗಾಗಿ ನಿನ್ನೆ ಅವರು ಆಸ್ಪತ್ರೆಯಲ್ಲಿ ದಾಖಲನ್ನು ಮಾಡಿದ್ದೇನೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಹರೈಕೆಯಿಂದ ಅವರು ಗುಣಮುಖರಾಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದರೆ ನನ್ನ ಇನ್ನಿಬ್ಬರು ಗಂಡು ಮಕ್ಕಳಿಗೆ ನನಗೆ ನೆಗೆಟಿವ್ ಬಂದಿದೆ ನನ್ನೆಲ್ಲ ಆಪ್ತ ಸಹಾಯಕರು ಯಾರಿದ್ದಾರೆ ಯಾರಿಗೂ ಕೂಡ ಪಾಸಿಟಿವ್ ಬಂದಿಲ್ಲ ಯಾರು ನನ್ನ ಜೊತೆ ಇದ್ದಾರೆ ಅವರೆಲ್ಲರೂ ಕೂಡ ನೆಗೆಟಿವಿಂದ ಬಂದು ಅವರೆಲ್ಲರೂ ಕೂಡ ಇವತ್ತು ನಿಟ್ಟುಸಿರು ಬಿಟ್ಟು ನನ್ನ ಜೊತೆಯಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮನೆಯಲ್ಲಿ ನನ್ನ ಆಪ್ತ ಸಹಾಯಕನಾಗಿದ್ದಂಥ ಒಬ್ಬ ವ್ಯಕ್ತಿಗೆ ಮಾತ್ರ ಅವರಿಗೆ ಪಾಸಿಟಿವ್ ಬಂದಿದೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗಿದೆ ಇವತ್ತು ಇವತ್ತಿಂದ ಕ್ವಾರಂಟೈನ್ನಲ್ಲಿ ನಾನು ಇರಬೇಕಾಗಿರೋದ್ರಿಂದ ಮನೆಯಲ್ಲೇ ಇದ್ದೇನೆ ಆದರೆ ಮನೆಯಿಂದನೇ ಕೆಲವು ನಾನು ಮಾಧ್ಯಮ ದೃಶ್ಯಗಳನ್ನು ನೋಡಿದ್ದೇನೆ ವಿಶೇಷವಾಗಿ ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಕೆಲವು ಆಸ್ಪತ್ರೆಗಳಲ್ಲಿ ದಾಖಲಿಸುವಂಥ ರೀತಿ ರೈತ ನಮ್ಮ ರೋಗಿಗಳಿಗೆ ಮತ್ತು ಅವರಿಗೆ ಕೊಡುವಂಥ ಊಟದ ವ್ಯವಸ್ಥೆ ಬಗ್ಗೆ ಕೆಲವು ಟೀಕೆಗಳು ಅಪಾದನೆಗಳನ್ನು ಮಾಡಿದರು ಅದಕ್ಕೆ ಇವತ್ತು ಎಲ್ಲ ಸಂಬಂಧಪಟ್ಟಂತಹ ನಿರ್ದೇಶಕರುಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು ಆಪ್ತ ಕಾರ್ಯದರ್ಶಿಗಳು ಬಿ ಬಿ ಎಂ ಪಿಯ ಇವತ್ತು ಕಮಿಷನರ್ ಅವರು ಆಯುಕ್ತರು ಅದೇ ರೀತಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಎರಡೂ ಇಲಾಖೆಯ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಇವರೆಲ್ಲರ ಜೊತೆ ಇವತ್ತು ನಾನು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಆಯಾ ನಿರ್ದೇಶಕರುಗಳಿಗೆ ಜವಾಬ್ದಾರಿಯನ್ನು ಹಾಕಿದ್ದೇನೆ ಯಾವುದೇ ಕಾರಣಕ್ಕೆ ಶುಚಿತ್ವವನ್ನು ಅಲ್ಲಿ ಎಳ್ಳಷ್ಟು ಕೂಡ ಲೋಪ ಆಗಬಾರ್ದು ಶುಚಿತ್ವ ಕಾಪಾಡೋದರಲ್ಲಿ ಆ ಶುಚಿತ್ವ ನೂರಕ್ಕೆ ನೂರು ಕಾರ್ಪೊರೇಟ್ ಆಸ್ಪತ್ರೆ ಹೇಗಿರುತ್ತೆ ಆ ರೀತಿಯಲ್ಲಿ ನಮ್ಮ ಆಸ್ಪತ್ರೆಗಳನ್ನು ನೀವು ಮಾಡಬೇಕು ಅದರ ಹೊಣೆಗಾರಿಕೆ ಸಂಪೂರ್ಣ ಹೊಣೆಗಾರಿಕೆಯನ್ನು ಅವರು ಕೊಟ್ಟಿದ್ದೇನೆ ಅದೇ ರೀತಿ ಪೌಷ್ಟಿಕ ಆಹಾರ ಇರತಕ್ಕಂಥದ್ದು ಮತ್ತು ಅವರಿಗೆ ಹೊಟ್ಟೆ ತುಂಬ ಇವತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡರಲ್ಲೂ ಕೂಡ ನೀವು ರಾಜಿ ಆಗಬಾರ್ದು ಅದಕ್ಕೆ ಬೇಕಾದಂಥ ಆರ್ಥಿಕ ಸಹಕಾರ ಬೇಕಿದ್ರೆ ನಾವು ಸರ್ಕಾರದ ವತಿಯಿಂದ ನಿಮಗೆ ಮಾಡಿಕೊಡ್ತೇವೆ ಯಾವುದಕ್ಕೂ ಕೂಡ ನೀವು ರಾಜಿ ಆಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ಯಾವುದೇ ನನಗೆ ದೂರುಗಳು ನನಗೆ ಬಂದರೆ ಆಯಾ ನಿರ್ದೇಶಕರುಗಳನ್ನು ಹೊಣೆಗಾರಿಕೆಯನ್ನು ಮಾಡಿ ಕೆ ಎ ಎಸ್ ಅಧಿಕಾರಿಗಳನ್ನು ನಿಮ್ಮ ಜಾಗದಲ್ಲಿ ನಾನು ನೇಮಕ ಮಾಡಬೇಕಾಗ್ತದೆ ಅನ್ನುವಂತಹ ಒಂದು ಒಂದು ಸೂಚನೆಯನ್ನು ಕೂಡ ಒಂದು ವಾರ್ನಿಂಗನ್ನು ಕೂಡ ಕೊಡೋದ್ರ ಮುಖಾಂತರ ಇವತ್ತು ಎರಡನೇದು ಭಾಳ ಮುಖ್ಯವಾಗಿ ಇವತ್ತು ರೋಗ ಲಕ್ಷಣ ಇಲ್ದಿರ ಇರತಕ್ಕಂಥ ಪಾಸಿಟಿವ್ ಕೇಸಸ್ಸು ಹೆಚ್ಚಿಗೆ ಬರ್ತಾಯಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಿಸಿ ಅವರಿಗೆ ಯಾವುದೇ ಒಂದು ರೀತಿಯ ಚಿಕಿತ್ಸೆಯ ಅಗತ್ಯ ಇಲ್ಲ ಹಾಗಾಗಿ ಅವರನ್ನು ನಾವು ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ದೀವಿ ಆ ಕೋವಿಡ್ ಕೇರ್ ಸೆಂಟರಲ್ಲಿ ಅವರನ್ನು ದಾಖಲಿಸಿ ಅವ್ರ ಮೇಲೆ ನಮ್ಮ ವೈದ್ಯರುಗಳು ಸದಾ ನಿಗಾ ವಹಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ರೋಗದ ಲಕ್ಷಣ ಇಲ್ದಿರ ಇರ್ತಕ್ಕಂಥವ್ರು ಏನಾದರೂ ಒಂದು ಪ್ರಸಂಗದಲ್ಲಿ ರೋಗದ ಲಕ್ಷಣ ಬಂದರೆ ತಕ್ಷಣ ಅಲ್ಲಿಂದ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಮತ್ತೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಿ ಇದು ಯಾಕೆ ಮಾಡ್ತೀವಿ ಅಂತಂದರೆ ಇವತ್ತು ನಮ್ಮ ಡೆಡಿಕೇಟೆಡ್ ಆಸ್ಪತ್ರೆಗಳು ಯಾವ ಕೋವಿಡ್ಗೆ ಅಂತೇಳಿ ನಾವು ಸೀಮಿತ ಮಾಡಿದ್ದೇವೆ ಅಂಥ ಆಸ್ಪತ್ರೆಗಳ ಬೆಡ್ಗಳನ್ನು ಐ ಸಿ ಯುಗಳನ್ನು ಕೇವಲ ಯಾರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅವರಿಗೆ ಸೀಮಿತವಾಗಿ ಇಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ ಹಾಗಾಗಿ ಇದರ ಜೊತೆ ಮಾಧ್ಯಮ ಸ್ನೇಹಿತರು ನಾನು ಮನವಿ ಮಾಡ್ತೇನೆ ಸಹಕರಿಸಿ ತಮಗೆ ಯಾವುದಾದ್ರೂ ಒಂದು ದೂರುಗಳು ಸ್ಪಷ್ಟವಾಗಿ ನಿಜವಾಗಿ ಬಂದರೆ ಅದನ್ನು ನಮಗೂ ಕೂಡ ಮಾರ್ಗದರ್ಶನ ಕೊಡಿ ನಾವು ಕರೆಕ್ಟ್ ಮಾಡಿಕೊಳ್ತೀವಿ ಯಾವುದೇ ಒಂದು ಲೋಪ ಇದ್ದರೆ ನಾನಂತೂ ಅದನ್ನು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತೆಗೆದುಕೊಳ್ತೇನೆ ನಿಮ್ಮ ಸಲಹೆ ಸೂಚನೆಗಳು ನಮ್ಮ ರೋಗಿಗಳದ್ದಿರ್ಬೋದು ಮಾಧ್ಯಮ ಸ್ನೇಹಿತರಿರ್ಬೋದು ನಮ್ಮ ಕಿವಿಗಳು ನಮ್ಮ ಹೃದಯ ಎಲ್ಲವೂ ಕೂಡ ತೆರೆದಿದೆ ನಿಮ್ಮ ಸಲಹೆಗಳಿಗೆ ನಾನು ನಿಮ್ಮ ಸಲಹೆಗಳನ್ನು ತೆಗೆದುಕೊಂಡು ನೂರಕ್ಕೆ ನೂರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜನರಿಗೆ ಅದರಿಂದ ಸೇವಾ ಸೌಲಭ್ಯ ಸಿಕ್ಕುವಂಥ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಮತ್ತು ನನ್ನ ಕುಟುಂಬದ ಸದಸ್ಯರು ಇವತ್ತು ನಿಮ್ಮೆಲ್ಲರ ಹಾರೈಕೆಯಿಂದ ಅವರು ಬೇಗ ಗುಣಮುಖರಾಗ್ತಾರೆ ಹಾಗಾಗಿ ನನಗೋಸ್ಕರ ನಮ್ಮ ಕುಟುಂಬದ ವರ್ಗದೋಸ್ಕರ ಭಾಳ ಜನ ಇವತ್ತು ಮಂದಿರಗಳಲ್ಲಿ ಹೋಮಗಳನ್ನು ಮಾಡಿಸಿದ್ದೀರಿ ಮಾಸ್ಕ್ಗಳಲ್ಲಿ ದರ್ಗಾಗಳಲ್ಲಿ ಚರ್ಚ್ಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ ಇವತ್ತು ನನಗೆ ಪದಗಳು ಬರ್ತಾ ಇಲ್ಲ ಮನಸ್ಸು ತುಂಬಿ ಹೋಗಿದೆ ನಿಮಗೆಲ್ಲ ಕೂಡ ಈ ಜನ್ಮ ನಿಮ್ಮ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಸೇವೆಗೆ ನಾನು ಸೀಮಿತವಾಗಿಡ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ತಿಳಿಸಿ ತಾವೆಲ್ಲರೂ ಕೂಡ ಕ್ಷೇಮವಾಗಿರಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಡಿ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ